ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವಿಟ್ಟಲ್ ಮಲ್ಲೇದಿ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಂದರೆ 2021-22ನೇ ಸಾಲಿನಲ್ಲಿ SSP ಪೋರ್ಟಲ್ನಲ್ಲಿ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಏನು ಬರುತ್ತೆ ಇದನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಅಪ್ಲೈ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ, ಸರ್ SSP ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ತಿಳಿಸಿ ಅಂತ ನನಗೆ ಮೆಸೇಜನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ. ನಾನು ಆ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿಸಿದೆ, ನೋ ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಆಗಿ ಲಾಸ್ಟ್ ಡೇಟನ್ನು ತಿಳಿಸಿಲ್ಲ. ನಾನು ಲಾಸ್ಟ್ ಡೇಟು ಗೊತ್ತಾದ ಮೇಲೆ ನಿಮಗೆ ತಿಳಿಸ್ತೀನಿ ಅಂತ ನಾನು ಹೇಳಿದ್ದೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ SSP ಪೋರ್ಟಲಲ್ಲಿ ಒಂದು ಹೊಸ ಅಪ್ಡೇಟನ್ನು ಸ್ಕಾಲರ್ಶಿಪ್ಪದ್ದು ಏನಿತ್ತು ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಒಂದು ಅಫಿಷಿಯಲ್ ಆಗಿ ಅವರು ನೋಟಿಸನ್ನು ಕಳಿಸಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ಅಫಿಷಿಯಲ್ ನೋಟಿಸು ಏನಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಯಾರ್ಯಾರು ಇದೇ ಮೊದಲ ಬಾರಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಡೇಟು ಅಂದರೆ ಇವತ್ತು 29/11/2021 ಆಯುಕ್ತರ ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ವಿಷಯ ಏನಂತಂದರೆ 2021-22ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅರೆ ಅಲೆಮಾರಿ ಪ್ರವರ್ಗವನ್ನು ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿರ್ಬೋದು, ಈಗ ವಿದ್ಯಾಸಿರಿ ಆಗಿರ್ಬೋದು, ಶುಲ್ಕ ವಿನಾಯಿತಿ ಮತ್ತು ಸ್ಕಾಲರ್ಶಿಪ್ಗೆ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕೆ ಯಾರೆಲ್ಲ ಅರ್ಜಿಯನ್ನು ಹಾಕ್ತಾಯಿದ್ರಿ ಅಂತಹ ವಿದ್ಯಾರ್ಥಿಗಳಿಗೆ 30/11/2021 ಲಾಸ್ಟ್ ಡೇಟನ್ನು ನೀಡಲಾಗಿತ್ತು. ಈಗ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡದೇ ಇರೋ ಕಾರಣದಿಂದ ಅವರು ಮನವಿಯನ್ನು ಕೊಟ್ಟಿದ್ದರು, ಸರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿರಿ ಅಂತ. ಹೀಗಾಗಿ ಅವರು ಇಲ್ಲಿ ನಿಮಗೆ ಡೇಟ್ ಕಾಣಿಸ್ತಾ ಇದೆ ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2021 ಅಂದರೆ ಮುಂದಿನ ತಿಂಗಳು, ಅಂದರೆ ಒಂದು ತಿಂಗಳ ಕಾಲ ಮತ್ತೆ ಅವರು SSP ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ 29/11/2021 ದೇವರಾಜ್ ಅರಸು ಭವನ್ ಏರಿಯಾ ವಸಂತನಗರ್ ಬೆಂಗಳೂರು. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ SSP postmatric karnataka.gov ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಮತ್ತು ಯಾವೆಲ್ಲ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಇಲ್ಲಿ ಸಹಾಯವಾಣಿನೂ ಅವರು ಮೆನ್ಷನ್ ಮಾಡಿದ್ದಾರೆ ಮತ್ತು ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ನಿಮಗೆ ಏನಾದರೂ ಡೌಟ್ ಇತ್ತು SSP ಸ್ಕಾಲರ್ಶಿಪ್ಪದ್ದು ಅಂತ ಅಂದರೆ ಡೈರೆಕ್ಟಾಗಿ ನೀವು ಅವ್ರಿಗೆ ಕಾಲ್ ಮಾಡಿ ಅಥವಾ ಮೇಲ್ ಮುಖಾಂತರ ನೀವು ತಿಳ್ಕೊಬೋದಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.